ರಾಜ ಕಳ್ಳರು ಬಂದಿದ್ದಾರೆ, ಎಚ್ಚರ ಕಟ್ಟೆಚ್ಚರ. ಹಗಲು ಹೊತ್ತಲ್ಲಿ ಸ್ಕೆಚ್, ರಾತ್ರಿ ಹೊತ್ತಲ್ಲಿ ಫೀಲ್ಡ್ಗಿಳಿತಾರೆ. ಕೋಡಿಕಲ್ನಲ್ಲಿ ಬೆಚ್ಚಿ ಬೀಳಿಸಿದ ಚಡ್ಡಿ ಗ್ಯಾಂಗ್ನ ಕಳ್ಳತನ. ಈ ದೃಶ್ಯವನ್ನೊಮ್ಮೆ ನೋಡಿಕೊಳ್ಳಿ. ಸದ್ಯ ಮಳೆ ಬಂದಿದೆ, ಕೂಲಾಗಿ ನಿದ್ದೆ ಮಾಡೋಣ ಅಂದ್ರೆ ಕಳ್ಳರ ಭಯ ಆವರಿಸೋದು ಪಕ್ಕ. ಕಳ್ಳತನಕ್ಕೆ ಕುಖ್ಯಾತಿಯಾಗಿರುವ ಚಡ್ಡಿ ಗ್ಯಾಂಗ್ ಮತ್ತೆ ಮಂಗಳೂರು ನಗರದಲ್ಲಿ ಕಾಣಿಸಿಕೊಂಡಿದೆ. ಮಂಗಳೂರು ನಗರದ ಕೋಡಿಕಲ್ನಲ್ಲಿ ಜುಲೈ 6 ರಾತ್ರಿ ಮನೆಯೊಂದರ ಕಿಟಕಿ ಗ್ರಿಲ್ ಕತ್ತರಿಸಿ ಕಳ್ಳರು ಮನೆಗೆ ನುಗ್ಗಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ ಘಟನೆ ನಡೆದಿದೆ. ಕಳ್ಳರು ಮನೆಯ ಕಿಟಕಿ ಕತ್ತರಿಸುವುದಕ್ಕೂ ಮುನ್ನ ಕೋಡಿಕಲ್ ಪರಿಸರದಲ್ಲಿ ಅಡ್ಡಾಡುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಐವರಿದ್ದ ಕಳ್ಳರ ತಂಡ ಮೆಲ್ಲನೆ ಹೆಜ್ಜೆ ಇಡುತ್ತಾ ಕೈಯಲ್ಲಿ ಟಾರ್ಚ್ ಬೆಳಕು ಹರಿಸಿ ಕಳವಿಗೆ ಮನೆ ಹುಡುಕುತ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಡ್ಡಿ ಹಾಕಿದ್ದ ಕಳ್ಳರ ಗ್ಯಾಂಗ್ ಸದಸ್ಯರು ಬರುತ್ತಿದ್ದಾಗಲೇ ನಾಯಿಗಳು ಜೋರಾಗಿ ಬೊಗಳಿದ್ದು ಅವುಗಳತ್ತ ಕಳ್ಳರು ಕಲ್ಲೆಸೆದು ಓಡಿಸಿದ್ದಾರೆ. ಕಿಟಕಿ ಕತ್ತರಿಸಿ ಒಂದು ಮನೆಯ ಒಳಗೆ ನುಗ್ಗಿದ ಕಳ್ಳರು ಬೆಲೆ ಬಾಳುವ ವಸ್ತುಗಳಿಗಾಗಿ ಜಾಲಾಡಿದ್ದಾರೆ. ಆದರೆ ಅವರಿಗೆ ಚಿಲ್ಲರೆ ನಗದು ಬಿಟ್ಟು ಬೇರೆ ಯಾವುದೇ ವಸ್ತು ಸಿಕ್ಕಿಲ್ಲ. ವಿಶೇಷ ಅಂದ್ರೆ ಮನೆ ಮಂದಿ ಮಲಗಿದ್ದಾಗಲೇ ಕಳ್ಳರು ಮನೆಗೆ ನುಗ್ಗಿ ಹುಡುಕಾಟ ಮುಗಿಸಿ ಸದ್ದಿಲ್ಲದೆ ಹೊರಕ್ಕೆ ತೆರಳಿದ್ದಾರೆ. ಮನೆಯವರಿಗೆ ಬೆಳಗಾದಾಗಲೇ ಕಳವು ಕೃತ್ಯ ತಿಳಿದು ಬಂದಿದೆ. ಚಡ್ಡಿ ಗ್ಯಾಂಗ್ ಅಂದ್ರೆ ಇವರು ಚಡ್ಡಿ ಬನಿಯನ್ ಹಾಕೊಂಡು ಬರುತ್ತಾರೆ. ಸುಂಟ್ರದಲ್ಲಿ ಮಾರಕಾಯುದ, ಕಳ್ಳತನಕ್ಕೆ ಬೇಕಾಗುವ ವಸ್ತುಗಳನ್ನ ಇಟ್ಟುಕೊಂಡಿರುತ್ತಾರೆ. ಇವರು ಮಧ್ಯಪ್ರದೇಶ ಹೈದರಾಬಾದ್ ಮೂಲದವರಾಗಿದ್ದು ಕಳ್ಳತನವನ್ನೇ ಕಸುಬು ಮಾಡಿಕೊಂಡವರು. ಮಂಗಳೂರು ಉಡುಪಿ ಭಾಗಕ್ಕೆ ಬಂದು ಕೆಲವು ದಿನ ಉಳಿದುಕೊಂಡು ಮನೆ ಕಳ್ಳತನ ಮಾಡಿ ಹಿಂತಿರುಗುತ್ತಾರೆ. ಈ ಹಿಂದೆಯೂ ಇವರು ಮಂಗಳೂರಿನಲ್ಲಿ ಕಳ್ಳತನ ಮಾಡಿದ್ದು ಪತ್ತೆಯಾಗಿದ್ದು ಇದೇ ತಂಡ ಕೋಡಿಕಲ್ ಪ್ರದೇಶಕ್ಕೆ ಬಂದಿರುವುದನ್ನ ಉರುವ ಪೊಲೀಸ್ ಇನ್ಸ್ಪೆಕ್ಟರ್ ಭಾರತಿ ದೃಢಪಡಿಸಿದ್ದಾರೆ. ಹಗಲಲ್ಲಿ ಬಾಗಿಲು ಹಾಕಿರುವ ಮನೆಗಳನ್ನ ಇವರು ಟಾರ್ಗೆಟ್ ಮಾಡುತ್ತಾರೆ. ಮಳೆಗಾಲದಲ್ಲಿ ಜೋರು ಮಳೆಗೆ ಮನೆ ಮಂದಿ ಗಡದ್ದು ನಿದ್ದೆಗೆ ಜಾರಿರುವುದರಿಂದ ಇದೇ ಸಮಯದಲ್ಲಿ ಈ ಕಳ್ಳರು ಮನೆಗೆ ನುಗ್ಗುತ್ತಾರೆ. ಹೀಗಾಗಿ ಸಾರ್ವಜನಿಕರು ಜಾಗೃತಿ ವಹಿಸಬೇಕು ಮತ್ತು ರಸ್ತೆ ಮನೆಯ ಪ್ರವೇಶ ದಾರಿ ಕಾಣುವಂತೆ ಸಿಸಿಟಿವಿ ಅಳವಡಿಸಬೇಕು. ರಾತ್ರಿಯ ದೃಶ್ಯ ಸರಿಯಾಗಿ ಕಾಣುವ ಹಾಗೆ ಸಿಸಿಟಿವಿಯನ್ನ ಹಾಕಬೇಕೆಂದು ಪೊಲೀಸರು ಮನವಿ ಮಾಡಿದ್ದಾರೆ.